ಭಾರತೀಯ ಪುತ್ರಿ, ಎಲ್ವಿ ಇಂಗ್ಲಿಷ್ ಸ್ಕೂಲ್ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿನಿ. ವೇದಿಕೆ ಮೇಲೆ ಆಸ್ತರಾಗಿರುವ ಸಮಸ್ತ ಗಣ್ಯರಿಗೂ ಹಾಗೂ ನನ್ನೆಲ್ಲ ಶಿಕ್ಷಕ ವೃಂದಕ್ಕೂ ಮತ್ತು ನನ್ನ ಸ್ನೇಹಿತರಿಗೆ 78ನೇ ಸ್ವಾತಂತ್ರ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ಈ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಗಳಿಗೆಯಲ್ಲಿ ಒಂದೆರಡು ಮಾತುಗಳನ್ನು ಹೇಳ ಬಯಸುತ್ತೇನೆ. ಪ್ರಾಚೀನ ಕಿತ ವರ್ತಮಾನ ಜೀವಗಳೇ, ಕೇಳಲಿ ಬಾಳ ಹಳೆ ಆ ಭವಿಷ್ಯಗಳಲ್ಲಿಗೆ. ಮೈಕೊಳ್ಳಲಿದೆ ಮೂರು ಜನ, ಕೈ ಹಿಡಿಯಿರಿ ನಾಲ್ಕು ಜನ, ಎದ್ದೇಳಲಿ ಎಲ್ಲ ಗುಣ ಸಮೃದ್ಧ ಬಾಳಿಗೆ ಎಂಬ ಚಂದ್ರವೀರ ಕಣಗಿಯವರ ಕವನದ ಆಶಯದಂತೆ ನಮ್ಮ ದೇಶ ಭಾರತವು ಇಂಗ್ಲಿಷರು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರ ಚಲಾರೋಪಾಯದ ಕಪಿ ಮುಷ್ಟಿಗೆ ನೇರವಾಗಿ, ವಕ್ರವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ, ಸತ್ಯವಾಗಿ, ಅಸತ್ಯವಾಗಿ, ಧಾರ್ಮಿಕವಾಗಿ, ಅಧಾರ್ಮಿಕವಾಗಿ, ಬೆಳ್ಳದೊಮ್ಮೆ, ಕೆಂಪಗೊಮ್ಮೆ, ಹಗಲೊಮ್ಮೆ, ಇರುಳೊಮ್ಮೆ, ಹೀಗೆ ನಾನಾ ತಂತ್ರ ಕುತಂತ್ರಗಳಿಂದಲೂ ನಿರಂತರ ರಾಜಕೀಯ ವಿದ್ಯೆ ಮತ್ತು ಸಮರ ನೀತಿಯ ಪ್ರಭಾವದಿಂದಲೂ, ಪ್ರಯಾಸದಿಂದಲೂ, ನಿರುಪಮ ಸಾಹಸದಿಂದಲೂ ಶ್ರೇಷ್ಠತನವಾದ ನನ್ನ ಭಾರತ ದೇಶವನ್ನು ಸುಮಾರು 300 ವರ್ಷಗಳ ಕಾಲ ಆಳಿದರು. ಆದರೂ ಸಹ ನಮ್ಮ ದೇಶದ ದೂರದೃಷ್ಟಿಯ ನಾಯಕರಾದ ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಬಾಲಗಂಗಾಧರ ತಿಲಕ್, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ಹೀಗೆ ಅಗಣಿತ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಹಾಗೂ ಬಲಿದಾನಗಳ ಫಲವಾಗಿ 1942 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ದೊರೆಯಿತು. ನನ್ನ ಹೆಮ್ಮೆಯ ಭಾರತ ದೇಶ, ಸ್ವಾತಂತ್ರ್ಯ ಸಿಕ್ಕು ಇಂದು 78 ವರ್ಷಗಳು ಕಳೆದಿವೆ. ಈ ಸಂಭ್ರಮದಲ್ಲಿ ನಾವು ತಾಯಿ ಕನ್ನಡ ಬಗ್ಗೆ ಕನ್ನಡ ಅನ್ನು ಮಾಡೋಣ. ನಮ್ಮ ದೇಶ ಭಾರತ ಸ್ವಾತಂತ್ರ್ಯ ನಂತರದಲ್ಲಿ ಅನೇಕ ಅಡೆತಡೆಗಳನ್ನು ಅನುಭವಿಸಿದರು, ಕಾಲಾನಂತರದಲ್ಲಿ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಾ ಬಂದಿದೆ. ವರ್ತಮಾನದಲ್ಲಿ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಪಟ್ಟಿಯಲ್ಲಿ ಮಿನುಗುತ್ತಿದೆ. ಕೃಷಿ, ಕೈಗಾರಿಕೆ, ತಂತ್ರಜ್ಞಾನ, ಚಂದ್ರಯಾನ, ಮಂಗಳಯಾನ, ಕಲೆ, ಸಾಹಿತ್ಯ, ಕ್ರೀಡೆ, ರಕ್ಷಣಾ ಶಾಸ್ತ್ರಗಳ ತಯಾರಿಕೆ, ಹೀಗೆ ಹಲವು ಕ್ಷೇತ್ರಗಳ ಅಭಿವೃದ್ಧಿಯೊಂದಿಗೆ ನಮ್ಮ ಭಾರತ ಅಗ್ರಸ್ಥಾನದಲ್ಲಿ ರಾರಾಜಿಸುತ್ತಿದೆ ಎಂದು ಹೇಳಲು ನನಗೆ ಅತೀವ ಸಂತೋಷವೆನಿಸುತ್ತಿದೆ. ಆದರೂ ಸಹ ದೇಶದಲ್ಲಿ ಕೆಲವು ಸಮಸ್ಯೆ ಉದ್ಭವವಾಗುತ್ತಿವೆ. ಅವುಗಳಲ್ಲಿ ಭ್ರಷ್ಟಾಚಾರ, ಕೋಮುವಾದ, ಜಾತಿವಾದ, ಈ ಮೂರು ವಾದಗಳಲ್ಲದೆ ಬಲಪಂಥ, ಎಡಪಂಥ, ಮಧ್ಯಪಂಥಗಳೆಂಬ ವಾದಗಳು ಕೇಳಿ ಬರುತ್ತಿವೆ. ಈ ಯಾವ ಪಂಥಗಳಿಗಿಂತಲೂ ಮನುಜ ಪಂಥ ದೊಡ್ಡದು. ಮನುಜ ಮತ, ವಿಶ್ವ ಪಥ ಎಂಬ ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ ಎಂಬ ಪಂಚತಂತ್ರ ಮುಂದಿನ ದೃಷ್ಟಿಯಾಗಬೇಕಿದೆ. ಮನುಜ ಜಾತಿಯು ತಾನೊಂದೇ ವಲಂ ಎಂಬ ಉಕ್ತಿಯಂತೆ ವೃದ್ಧಿಯಾಗಬೇಕಿದೆ. ಭಾರತೀಯರು ತಲೆ ಎತ್ತಿ ಎದೆಕೊಟ್ಟಿ ಗೌರವಿಸುತ್ತ ಆಚರಿಸುವ ಸ್ವಾಭಿಮಾನದ ಹಬ್ಬವೇ ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವ. ಆದರೆ ಸ್ವಾತಂತ್ರ್ಯ ದಿನಾಚರಣೆ ಒಂದು ದಿನದ ತೋರ್ಪಡಿಕೆಯ ಕಾರ್ಯಕ್ರಮವಾಗಬಾರದು. ದೇಶ ಮತ್ತು ದೇಶಾಭಿಮಾನ ಎದೆಯೊಳಗೆ ಇದ್ದಾಗ ಮಾತ್ರ ಸ್ವಾತಂತ್ರ್ಯ ಎಂಬುದು ಪರಿಪೂರ್ಣ ಅರ್ಥ ಪಡೆಯುತ್ತದೆ. ದೇಶದ ಸರ್ವತೋಮುಖ ಬೆಳವಣಿಗೆಯಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆಯು ಪಾಲುಗಾರಿಕೆಯ ಮುಖ್ಯ ಪಾತ್ರ ವಹಿಸುತ್ತಾನೆ. ಶೈಕ್ಷಣಿಕ, ರಾಜಕೀಯ, ಪ್ರಾದೇಶಿಕ, ಪ್ರಾಕೃತಿಕ, ಮಾನಸಿಕ ಮನಸ್ಥಿತಿ ಮತ್ತು ದೈಹಿಕ ವ್ಯಕ್ತಿ ಇವೆರಡರ ಒಟ್ಟು ಒಂದೊಳ್ಳೆ ನಾಗರಿಕನ ವ್ಯಕ್ತಿತ್ವವೇ ಸ್ವಾತಂತ್ರ್ಯ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಕಂಡ ರಾಮರಾಜ್ಯದ ಕನಸು, ಸ್ವಾಮಿ ವಿವೇಕಾನಂದ ಕಂಡ ಬಲಿಷ್ಠ ಭಾರತದ ಕನಸು, ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಂಡ ನವ ಭಾರತ ಸಮಾಜದ ಕನಸು, ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ನಮ್ಮ ದೇಶದಲ್ಲಿ ಅಶಕ್ತರಿಗೆ ಉರುಗೋಲಾಗಿ, ನೊಂದವರಿಗೆ ಸಾಂತ್ವನವಾಗಿ, ಬಲೆಯದವರಿಗೆ ಚೇತನವಾಗಿ, ನಿರಾಶರಾದವರಿಗೆ ಚಿಲುಮೆಗಳಾಗಿ, ಸತ್ಯ, ನ್ಯಾಯ, ಅಹಿಂಸೆ, ಸ್ವಯಂ ಸೇವಕರಾಗಿ, ಜನಸೇವೆಯೇ ಜನಾರ್ದನ ಸೇವೆ ಎಂಬ ಧ್ಯೇಯ ಮಂತ್ರದಿಂದ ಮುನ್ನುಗ್ಗಲು ನಿಮಗೆ ಸಾಧ್ಯವಾಗಲಿ. ಕೊನೆಯದಾಗಿ, ನಮ್ಮೆಲ್ಲರ ಜೀವನದ ಮುಖ್ಯ ಉದ್ದೇಶ ಮನುಷ್ಯರಾಗುವುದು. ಮಾನವತೆಯ ಸಂದೇಶ ಸಾರುವ ಕವಿ ಸಿದ್ದಯ್ಯ ಪುರಾಣಿಕ ಕವನದ ಒಂದೆರಡು ಸಾಲುಗಳನ್ನು ನಾನು ಹೇಳ ಬಯಸುತ್ತೇನೆ. ಓದಿ ಬ್ರಾಹ್ಮಣನಾಗು, ಕಾರಿ ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ದುಡಿದು ಗಳಿಸಿ ಏನಾದರೂ ಆಗು, ಮೊದಲು ಮಾನವನಾಗು, ರಾಜಕಾರಣಿಯೇ ಆಗು, ರಾಷ್ಟ್ರ ಭಕ್ತನೇ ಆಗು, ಕಲೆಗಾರ, ವಿಜ್ಞಾನ, ವ್ಯಾಪಾರಿ ಆಗು, ಹಿಂದೂ ಮುಸ್ಲಿಮನಾಗು, ಬೌದ್ಧ ಕ್ರೈಸ್ತನೇ ಆಗು, ಚಾವರ್ಗನೇ ಆಗು, ಭೋಗ ಬಯಸಿ ಏನಾದರೂ ಆಗು, ಮೊದಲು ಮಾನವನಾಗು ಎಂದು ಹೇಳಿ ಪ್ರತಿಯೊಬ್ಬರಿಗೂ ಮಾನವತೆಯ ಸಂದೇಶ ಹೇಳಿಕೊಂಡು ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ